ಚಿತ್ರ ನೋಡಿದ್ದೀರಲ್ಲ ನೀವು, ಸೊ ಏನು ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆಯಾ? ಸೊ ನನ್ನ ಪಾತ್ರ ಬಂದು ಇದರಲ್ಲಿ ಪೇಪರ್ ಏಜೆಂಟು. ಸೊ ನಮ್ಮ ಪ್ರೀತಮ್ಗೆ ಲೀಡ್ ರೋಲ್ ಮಾಡಿರೋವಂಗೆ ನಾನು ಒಂಥರ ಸಪೋರ್ಟಿಂಗ್ ಕ್ಯಾರೆಕ್ಟ್ರು, ಯಾವಾಗಲೂ ಎನ್ಕರೇಜ್ ಮಾಡೋ ಥರ ಕ್ಯಾರೆಕ್ಟ್ರು. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಹೇಶ್ ಅವ್ರ ಬಗ್ಗೆ ನಮ್ಮ ಮನೆಗೆ ಸ್ಟೋರಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದೇ ನಿಮ್ಮ ಪಾತ್ರ ಹೆಂಗೆ ಹೆಂಗಿರುತ್ತೆ ಅಂತಲ್ಲ. ಸೊ ನನಗೂ ಇಷ್ಟ ಆಯಿತು. ಸೊ ಹಂಗೆ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಸೊ ತುಂಬ ಖುಷಿ ಆಗ್ತಿದೆ. ನಿಮ್ಮ ಮೀಡಿಯಾ ಎನ್ಕರೇಜ್ಮೆಂಟ್ ಮತ್ತು ಜನದ ಎನ್ಕರೇಜ್ಮೆಂಟ್ ಎಲ್ಲ ಬೇಕು ಈ ಫಿಲಿಮ್ ಸಕ್ಸಸ್ ಆಗಬೇಕಂದ್ರೆ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಜಾತಿಯಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಸರ್ ತುಂಬಾನೇ ತುಂಬಾ ಮಿಸ್ ಮಾಡ್ಕೊತೀವಿ. ಈ ಜಾತಿಯಲ್ಲಿ ಅವ್ರು ಇದ್ದಿದ್ರೆ ಇನ್ನ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂತ ಯೋಚನೆ ಮಾಡ್ಬೇಕನ್ಸುತ್ತೆ. ನೀವೆಲ್ಲರೂ ಮೂವಿ ನೋಡಿದ್ರಿ, ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಕಷ್ಟಪಟ್ಟು ಮಾಡಿರೋ ಮೂವಿ ಇದು. 4-5 ವರ್ಷ ಆಗಿತ್ತು ಹಿಂದೆನೇ ಮೂವಿ ಮಾಡಿ. ನಾನಂತರೂ ಡೈರೆಕ್ಟರ್ ಸರ್ಗೆ ಎಲ್ಲರೂ ತುಂಬ ಹಿಂಸೆ ಕೊಟ್ಬಿಟ್ಟಿದೆ. ತುಂಬ ಖುಷಿ ಆಗ್ತಿದೆ ಮೂವಿ 4-5 ರಿಲೀಸ್ ಆಗ್ತಿದೆ ಅಂತ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಮಕ್ಕಳ ಸಿನಿಮಾ ನೋಡೋದಕ್ಕೆ ಮಕ್ಕಳನ್ನ ತೋರಿಸೋದಕ್ಕಾಗಿ ಪೋಷಕರು ಸಹಜವಾಗಿ ಬರಬೇಕು. ನಾವು ಮೊದಲ ಎಡಿಷನ್ ಲಿಟ್ಲ್ ಚಾಂಪ್ನ ರೀತಿಯಲ್ಲಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ಸ್ಗಳನ್ನ ತಂದಾಗ, ಪ್ರೋಗ್ರಾಮ್ ತಂದಾಗ, ಈಗ ಎಷ್ಟು ಮುಂದೆ ಬೀಳ್ತಾರೆ ಅಂದ್ರೆ, ಸರ್ ಹೇಗಾದ್ರೂ ಮಾಡಿ ನನ್ನ ಮಗನ ಒಂದು ಒಂದು ಡ್ರಾಮಾ ಜೂನಿಯರ್ ಬರಂಗ್ ಮಾಡಿ ಸರ್. ಸೊ ಈಗ ಟೆಲಿವಿಷನ್ ಮೂಲಕ ಕೂಡ ಪರ್ಫಾರ್ಮಿಂಗ್ ಆರ್ಟ್ ಬಹಳ ವ್ಯಾಪಕವಾಗಿ ಬೆಳೆದಿದೆ. ಶಿಕ್ಷಣದ ಮತ್ತೊಂದು ಭಾಗ. ನಾವು ಮುಖ್ಯವಾಗಿ ಮಕ್ಕಳ ಚಿತ್ರವನ್ನು ನೋಡಬೇಕಾಗಿರೋದು ಮುಖ್ಯವಾಗಿ ಎಜುಕೇಟಿವ್ ಫಿಲ್ಮ್ಸೇ ಆಗಿರ್ತವೆ. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ, ತಿದ್ದುವ, ಅಥವಾ ಒಂದು ಅವರ ವೆಂಚರ್. ಈ ಕನ್ನಡದಲ್ಲೇ ಪುಟಾಣಿ ಏಜೆಂಟ್ 1-2-3 ಅಂತಹ ಸಿನಿಮಾ ಮಾಡಿರೋ ಪರಿಣಾಮ, ಅಥವಾ ಪ್ರಚಂಡ ಪುಟಾಣಿಗಳು ಅನ್ನುವಂತಹ ಚಿತ್ರ, ಅಥವಾ ನಾಗವಳೆ ಅಂತಹ ಚಿತ್ರ, ಬಹಳ ದೊಡ್ಡ ಟ್ರೆಂಡ್ ಸೆಟ್ಟರ್ಸ್ ಮಾಡಿರುವಂತಹ ಚಿತ್ರಗಳು ಕನ್ನಡದಲ್ಲಿವೆ. ನನಗನ್ಸುತ್ತೆ ಈ ಚಿತ್ರ ಕೂಡ ಅಂಥದ್ದೇ ಒಂದು ಸೆಟ್, ಒಂದು ಟ್ರೆಂಡ್ ಸೆಟ್ ಅನ್ನು ಮಾಡುವಂತಹ ಚಿತ್ರ. ಮಕ್ಕಳ ವೈಜ್ಞಾನಿಕ ಮನೋಭಾವ ಇವತ್ತು ಎಷ್ಟು ವ್ಯಾಪಕವಾಗಿದೆ ಅಂದ್ರೆ, ಅದು ಥಿಯೇಟರಲ್ಲಿದೆ, ವಿಜ್ಞಾನದ ನಾಟಕಗಳಲ್ಲಿದೆ, ವಿಜ್ಞಾನದ ಚಿತ್ರಗಳಲ್ಲಿದೆ. ಈ ವಿಷಯ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಅನ್ನ ಬಹಳ ಅದ್ಭುತವಾಗಿ, ಅದರಲ್ಲೂ ಸಂವಿಧಾನ ಕೊಡ ಮಾಡಲ್ಪಟ್ಟಂತಹ ನಮ್ಮ ಮುಖ್ಯ ಕರ್ತವ್ಯಗಳಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು ಪ್ರಚುರಪಡಿಸುವ ಒಂದು ವಿಷಯವಾಗಿ ಕೂಡ ಈ ಚಿತ್ರ ತನ್ನದೇ ಆದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಇಟ್ಕೊಂಡಿದೆ ಅಂತ ಆಶಿಸ್ತಾ, ಮತ್ತು ಇಂತಹ ಚಿತ್ರಗಳಿಗೆ ಪ್ರೋತ್ಸಾಹವನ್ನು ನಾವು ಚಿತ್ರ ಮುಂದೆ ಮಕ್ಕಳ ಸಹಿತ ಪೋಷಕರು ಬಂದು ನೋಡದ ಹೊರತು ಇದು ಪ್ರೋತ್ಸಾಹ ನೀಡೋ ಬೇರೆ ಸಾಧ್ಯತೆ ಇರೋದಿಲ್ಲ ಅಂತ ಒಂದು ಪ್ರೋತ್ಸಾಹವನ್ನು ಈ ಚಿತ್ರ ಪಡೀಲಿ ಅಂತ ಆಶಿಸ್ತೀನಿ. ನಿರ್ಮಾಪಕರ ಶ್ರಮ ಸಾರ್ಥಕ ಆಗಿದೆ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಯಾವ ಚಿತ್ರಗಳನ್ನು ಬೇಕಾದ್ರೂ ತೆಗಿಬಹುದು. ಚಿತ್ರಗಳನ್ನು ತೆಗಿಯಕ್ಕೆ ನಿರ್ದೇಶಕರ ಕಂಟೆಂಟ್ಗಳಿಗೆ ಏನು ಕಡಿಮೆ ಇಲ್ಲ, ಬೇಕಾದಷ್ಟಿದೆ. ಆದರೆ ಒಂದು ಉತ್ತಮ ಅಭಿರುಚಿಯನ್ನು ರೂಪಿಸುವಂತಹ ಚಿತ್ರವನ್ನೇ ತೆಗಿಬೇಕು ಅನ್ನೋ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ಅಭಿನಂದನಾರ್ಹವಾದ್ದು. ಕನ್ನಡ ಸಿನಿಮಾ ಸರಿಯಾದ ದಿಕ್ಕಿನಲ್ಲಿ ಮಕ್ಕಳ ಮನಸ್ಸನ್ನ ಕಟ್ಟುವ ಕೆಲಸವನ್ನ ಇಂತಹ ಚಿತ್ರಗಳ ಮುಖೇನ ಮಾಡ್ತಾ ಇದೆ ಅಂತ ನಾನು ತುಂಬಾ ಸ್ಪರ್ಶಿಸ್ತೇನೆ ಮತ್ತು ಸಂತೋಷ ಆಗಿದೆ. ಒಂದು ಒಳ್ಳೆಯ ನೆನಪಿನಲ್ಲಿ ಉಳಿಯುವಂತಹ ಚಿತ್ರವನ್ನ ನೀವು ಮಾಡಿದ್ದೀರಿ, ಅದಕ್ಕಾಗಿ ನಿಮ್ಮ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನಾನು 4 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.